ಹಾಯ್ ಫ್ರೆಂಡ್ಸ್, ಲೈಫ್ ಸ್ಟೈಲ್ ದೀಪು ಸೂರ್ಯ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾನಂತೂ ಸೂಪರಾಗಿದ್ದೀನಿ. ಮಿತು ಹಾಯ್ ಮಾಡಬೇಕಂತೆ. ಸೊ ನೋಡಿ, ಮಿತು ಹಾಯ್ ಮಾಡ್ತಾ ಇದ್ದಾನೆ. ರೀತಿನೂ ಕೂಡ ಹಾಯ್ ಮಾಡಬೇಕು ಅಂತ ಏರ್ ಬೆಂಡ್ ಹಾಕೊತಾ ಇದ್ಲು. ಸೊ ಹಾಯ್ ಮಾಡ್ತಾ ಇದ್ದಾಳೆ. ನಾನು ಇವಾಗ ಕಡಲೆಕಾಳು ಸಾಂಬಾರು ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬನ್ನಿ ಫ್ರೆಂಡ್ಸ್. ನಾನು ಇವಾಗ ಚಕ್ಕೆ ಲವಂಗ ತೊಗೊಂಡಿದ್ದೀನಿ, ಒಂದು ಬೆಳ್ಳುಳ್ಳಿ, ಒಂದು ಅರ್ಧ ಶುಂಠಿ, ಒಂದು ಅರ್ಧ ಕೊಬ್ಬರಿ, ಒಂದು ಈರುಳ್ಳಿ, ಒಂದು ಟೊಮೊಟೊ, ಮತ್ತು ಸಾಂಬಾರು ಪುಡಿ 3 ಸ್ಪೂನಷ್ಟು, ಒಂದು ಸ್ವಲ್ಪ ಕೊತ್ತಂಬರಿ. ಕಡಲೆಕಾಳು ಒಂದು ಬೌಲ್ ತೊಗೊಂಡಿದ್ದೀನಿ. ಆಲೂಗಡ್ಡೆ ಮತ್ತು ಬದನೆಕಾಯಿನ ಹಚ್ಚಿಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಇವಾಗ ಮಸಾಲೆ ಎಲ್ಲ ಗ್ರೈಂಡ್ ಮಾಡಾಯಿತು, ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಅಂತ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಸೊ ನಾನು 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್, ಯಾಕೆಂದರೆ ಆಯಿಲ್ ಆಯಿಲ್ ಥರನೇ ಆಗಿಬಿಡುತ್ತೆ ಸಾಂಬಾರು. ಸೊ ಅದಕ್ಕೆ ಸಾಂಬಾರಿಗೆ 2 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಇವಾಗ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ, ಇದ್ರ ಜೊತೆಗೆ ನಾನು ಕರ್ಬೇವು ಹಾಕೋತಾ ಇದ್ದೀನಿ ಒಗ್ಗರಣೆಗೆ. ನಾನು ಏನು ನೆನೆಸಿಟ್ಕೊಂಡಿದ್ನೋ ಇವಾಗ ಕಡಲೆಕಾಳನ್ನ ತೊಗೊಂಡು ಕಡಲೆಕಾಳನ್ನ ಹಾಕ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು. ಸೊ ಅದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಸಾಕು. ಕಡಲೆಕಾಳು ಸಾಂಬಾರಿಗೆ ನಾನು ಇವತ್ತು ಕೊಬ್ಬರಿ ಹಾಕಿ ಸಾಂಬಾರು ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು. ಸೊ ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ನಾನು ಆಲೂಗಡ್ಡೆ ಮತ್ತು ಬದನೆಕಾಯಿನ ಹಚ್ಚಿಟ್ಕೊಂಡಿದ್ನಲ್ವ, ಸೊ ಅದನ್ನು ಹಾಕ್ಕೊತಾ ಇದ್ದೀನಿ ಕುಕ್ಕರ್ ಒಳಗಡೆ. ಸಣ್ಣ ಸಣ್ಣನೇ ಹಚ್ಕೊಳ್ಳಿ, ಇಲ್ಲ ಬೇಕಂದರೆ ದಪ್ಪ ಹಚ್ಕೊಳ್ಳಿ, ಯಾಕೆಂದರೆ ಇದು ಕರಗುತ್ತೆ ಅಂತ ನಾನು ದಪ್ಪ ದಪ್ಪನೇ ಹಚ್ಕೊಂಡಿದ್ದೀನಿ. ಸೊ ಇವಾಗ ನಾನು ಏನು ರುಬ್ಬಿಟ್ಕೊಂಡಿದ್ನೋ ಆ ಮಸಾಲೆನ ಆ್ಯಡ್ ಮಾಡ್ತಾ ಇದ್ದೀನಿ. ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ವ, ಸೊ ಆ ಬೌಲಲ್ಲಿ ನಾನು 2 ಬೌಲಷ್ಟು ನಾನು ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ನಾನು ಸ್ವಲ್ಪ ಸಾಲ್ಟನ್ನ ಹಾಕೊತಾ ಇದ್ದೀನಿ, ಮೀಡಿಯಮ್ ಆಗಿ ಸಾಂಬಾರನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಗಟ್ಟಿ ಬೇಕು ಅಂತ ಅಂದರೆ ನೀವು ನೀರನ್ನ ಒಂದು ಬೌಲಷ್ಟು ಕಮ್ಮಿ ಮಾಡ್ಕೊಳ್ಳಿ. ಸೊ ಇವಾಗ ಎಲ್ಲವನ್ನು ಹಾಕಾಯ್ತು, ಕುಕ್ಕರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಇವಾಗ ವಿಶಿಲ್ ಹಾಕಿ ವಿಶಿಲ್ ಕೂಗಿಸ್ಕೊಂಡಿದ್ದೀನಿ. ಸೊ ಸಾಂಬಾರು ರೆಡಿಯೇ ಆಗಿದೆ, ಯಾವ ರೀತಿ ಸಾಂಬಾರು ಆಗಿದೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಕಡಲೆಕಾಳು ಸಾಂಬಾರು ಸೂಪರಾಗಿ ಬಂದಿದೆ, ಸಖತ್ತಾಗಿ ಬಂದಿದೆ. ಸೊ ನೀವು ಕೂಡ ಮಾಡಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.